हेलो वेलकम बैक टू द चैनल बानो सिंपल व्लॉग्स ಎಲ್ಲರೂ ಹೇಗಿದ್ರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಒಜೀವಾ ಗ್ರೀನ್ ಅಂಡ್ ಹರ್ಬ್ಸ್ ಬಗ್ಗೆ ರಿವ್ಯೂ ಕೊಡ್ತೀನಿ ಅದು ಕನ್ನಡದಲ್ಲಿ ರಿವ್ಯೂ ಕೊಡ್ತಾ ಇದೀನಿ ಸೋ ಮಿಸ್ ಮಾಡ್ದೆ ನೋಡಿ ನೀವು ಏನಾದರೂ ತಗೋಬೇಕು ಅಂತ ಇದ್ರೆ ಹಾಗೆ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಖಂಡಿತ ಈ ವಿಡಿಯೋನ ಎಂಡ್ ವರೆಗೂ ನೋಡಿ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ನಾನು सो ಅದಕ್ಕೆ ಮುಂಚೆ ನನ್ನ ಚಾನೆಲ್ ನ ಪ್ಲೀಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ಅವರು ನನ್ನ ವಿಡಿಯೋಸ್ ನೋಡಿದ್ರೆ ಖಂಡಿತ ಕಮೆಂಟ್ಸ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನ್ನ ಕಮೆಂಟ್ ಮೂಲಕ ತಿಳಿಸಬಹುದು ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಸೋ ಇವತ್ತಿನ ಪ್ರಾಡಕ್ಟ್ ಬಂದ್ಬಿಟ್ಟು ಒಜೀವಾ ಗ್ರೀನ್ ಅಂಡ್ ಹರ್ಬ್ಸ್ ನಾನು ಇದನ್ನ 1.5 ಮಂತ್ ಇಂದ ಯೂಸ್ ಮಾಡ್ತಾ ಇದ್ದೆ ಆಫ್ಟರ್ 1.5 ಮಂತ್ ನನ್ನ ಹಾನೆಸ್ಟ್ ರಿವ್ಯೂ ಇದೇನು ನನಗೆ स्पॉन्सर वीडियो अल स्पॉन्सर दुड यूट्यूबर अल नानु सो नानु यूट्यूबल नोडे नानु तर्सकोंडिद्दु तुम्बा रिव्यूस केळी नोडि तर्सकोंडिरुवंत प्रॉडक्ट एनु अंतंद्रे वुमेन्स गागली मेन्स गागली प्रतियोब्बरिगू स्किन प्रॉब्लम हेर प्रॉब्लम एल्ला प्रॉब्लम्स इरुत्ते सो अदक्कोस्कर नानु हेर गे मत्ते स्किन गे यूस आगुत्ते अंत नानु केळिरो ಪ್ರತಿಯೊಬ್ಬರು ಕೊಡ್ತಾರೆ ಆಕ್ಟರ್ಸ್ ಆಗಿರಬಹುದು ಮಾಮೂಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿರಬಹುದು ಪ್ರತಿಯೊಬ್ಬರು ರಿವ್ಯೂ ಕೊಟ್ಟಿದ್ದಾರೆ ಇದರ ಮೇಲೆ ಸೋ ಕನ್ನಡದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಾನು ನೋಡಿಲ್ಲ ನಾನು ಕನ್ನಡದಲ್ಲಿ ಕೊಟ್ಟಿರೋದು ಜಾಸ್ತಿ ರಿವ್ಯೂ ಕೊಡೋದು ಬಂದ್ಬಿಟ್ಟು ಹಿಂದಿ ಇಂಗ್ಲಿಷ್ ಅಲ್ಲಿ ಜಾಸ್ತಿ ರಿವ್ಯೂ ಕೊಡ್ತಿರ್ತಾರೆ ತೆಲುಗಲ್ಲಿ ಕೂಡ ಕೊಡ್ತಿದ್ದಾರೆ ಸೋ ನಾನು 1.5 ಮಂತ್ ಇಂದ ಯೂಸ್ ಮಾಡ್ತಾ ಇದೀನಿ ಸೋ ಇದರ ಬಗ್ಗೆ ಏನು ಹೇಳೋದು ಅಂತಂದ್ರೆ ಇದನ್ನ 1.5 ಮಂತ್ ಅಲ್ಲಿ ನನಗೆ 15 ಡೇಸ್ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಏನು ಅಂತಂದ್ರೆ ನಿಮಗೆ ಡೈಲಿ ಕನ್ಸ್ಯೂಮ್ ಮಾಡಬೇಕು ಮಾರ್ನಿಂಗ್ ಯಾವಾಗಾದರೂ ಸರಿ ನಿಮ್ಮ ಎಂಪ್ಟಿ ಸ್ಟಮಕ್ ಅಲ್ಲಿ ಮಾಡಬೇಕು ಅಂತ ಅವರು ಸಜೆಸ್ಟ್ ಮಾಡಿರ್ತಾರೆ ಪ್ಲಸ್ ಅವರು ತಗೋಬೇಕಾದ್ರೆ ಮೆನ್ಷನ್ ಮಾಡಿರ್ತಾರೆ ಆಸ್ ಪರ್ ಯುವರ್ ಡಯಟ್ ಕ್ಲೀನ್ ಡಯಟ್ ಇರಬೇಕು ಅಂತ ಅವರು ಮೆನ್ಷನ್ ಮಾಡಿರ್ತಾರೆ ವೆಬ್ಸೈಟ್ ಅಲ್ಲಿ ನಾನು ಡೈರೆಕ್ಟ್ ತಗೊಂಡಿದ್ದು ಯಾವುದೇ ಲಿಂಕ್ ಯೂಸ್ ಮಾಡಿ ನಾನು ತಗೊಂಡಿಲ್ಲ ಒಜೀವಾ ಗ್ರೀನ್ ಅಂಡ್ ಹರ್ಬ್ಸ್ .com ಅಲ್ಲಿ ತಗೋಬಹುದು वजीवा डॉट कॉम अल्ली सिगुत्ते ना डायरेक्ट वेबसाइट इंदा तगोंडिरोदु सो अवरु फर्स्ट हेळिर्तारे अन्न नीवु अवर वेबसाइट अल्ली होगि तक्षण अवरु नि प्रॉडक्ट मेले क्लिक माडि तक्षण अवरु हेळिर्तारे निम्दु एने नीवु यूस माडिद्रु कूड निम्दु प्रॉपर डयट चेन्नागिरबेकु डयट चेन्नागिद्रेने निमगे रिसल्ट अन्नोदु सिगुत्ते अदंतु 100% निज निज याकंद्रे नानु 15 डेस् करेक्ट आगि यूस माडिद तक्षण ನನಗೆ ರಿಸಲ್ಟ್ ಗೊತ್ತಾಗುತ್ತೆ ನನ್ನ ನೇಲ್ಸ್ ಏನಾಗಿದೆ ನೇಲ್ಸ್ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ ಹಾಗೆ ಹೇರ್ ಅಷ್ಟೇ ಸಿಲ್ಕಿಯಾಗುತ್ತೆ ಗ್ರೋತ್ ತುಂಬಾನೇ ಬೇಗ ಬೆಳೆದಿದೆ ಅನ್ನೋ ಫೀಲ್ ಬರುತ್ತೆ ನಮಗೆ ಹಾಗೆ ಸ್ಕಿನ್ ಬಗ್ಗೆ ಸ್ಕಿನ್ ತುಂಬಾ ಲೇಟ್ ರಿಯಾಕ್ಟ್ ಆಗೋದು ತುಂಬಾನೇ ಲೇಟ್ ಯಾಕಂದ್ರೆ ಅಟ್ ಲೀಸ್ಟ್ ಅದಕ್ಕೆ 1-2 months 3 months ಆದರೂ ಬೇಕಾಗುತ್ತೆ ನನಗೆ ಸ್ಕಿನ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಕಾಣಿಸಿಲ್ಲ ಹಾನೆಸ್ಟ್ ರಿವ್ಯೂ ನಾನು ಹೇಳ್ತಾ ಇರೋದು ಹೇರ್ ಅಲ್ಲಂತೂ ಖಂಡಿತ ನನಗೆ ಇಂಪ್ರೂವ್ಮೆಂಟ್ ಅಂತೂ ಕಾಣಿಸ್ತು ಶೈನ್ ಆಗಿತ್ತು ಹೇರ್ ಲಾಂಗ್ ಆಗಿತ್ತು ಸೋ ಇನ್ನೂ ಸ್ವಲ್ಪ ಲಾಂಗ್ ಇತ್ತು ನಾನು ಹೇರ್ ಕಟ್ ಮಾಡಿಸಿದೆ ಸೋ ನೇಲ್ಸ್ ಇದು ನಮಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ವಿತಿನ್ 15 ಡೇಸ್ ಅಲ್ಲಿ ಖಂಡಿತ ಏನೋ ಒಂದು ಚೇಂಜ್ ಅಂತೂ ಕಾಣಿಸುತ್ತೆ ಬಟ್ ನಾವು ಡೈಲಿ ಕನ್ಸ್ಯೂಮ್ ಮಾಡಬೇಕು ನಿಮಗೆ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ಅಲ್ಲಿ ಆಗಿಲ್ಲ ಅಂತಂದ್ರೆ ನೈಟ್ ಮಲ್ಕೋಬೇಕಾದ್ರೆ ಡಿನ್ನರ್ ಆದ್ಮೇಲೆ ಮಲ್ಕೋಬೇಕಾದ್ರೆ 1 ಅವರ್ ಆಫ್ಟರ್ 1 ಅವರ್ ಡಿನ್ನರ್ ಅಲ್ಲಿ ಆದ್ಮೇಲೆ ನೀವು ಇದನ್ನ ತಗೋಬಹುದು ಯಾವಾಗ ಬೇಕಾದರೂ ತಗೋಬಹುದು ಎಂಪ್ಟಿ ಸ್ಟಮಕ್ ಅಲ್ಲಿ ತಗೊಂಡ್ರೆ ನಿಮಗೆ ಇನ್ನ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೋ ರಿಯಲಿ ನಂದು ಹಾನೆಸ್ಟ್ ರಿವ್ಯೂ ಇದರಲ್ಲಿ ಯಾವುದೇ ತರ ಏನಂದ್ರೆ ಮಾಡಿಫಿಕೇಶನ್ಸ್ ಇಲ್ಲ ನಿಮಗೇನು ನಾನು ಸುಳ್ಳು ಹೇಳ್ತಾ ಇಲ್ಲ ಖಂಡಿತ ನಿಜ ಹೇಳ್ತಾ ಇದೀನಿ ಸೋ ಇದರಲ್ಲಿ ತುಂಬಾನೇ ಡಿಟಾಕ್ಸಿ 34 ಡಿಟಾಕ್ಸ್ ಇಂಗ್ರೀಡಿಯೆಂಟ್ಸ್ ಇದೆ ನಾವೇನು ಡೈಜೆಸ್ಟ್ ಆಗೋದಕ್ಕೋಸ್ಕರ ಲೆಮನ್ ವಾಟರ್ ಹನಿ ವಾಟರ್ ಎಲ್ಲ ಕುಡಿತಾ ಇರ್ತೀವಿ ಯಾವಾಗ ನಾವೇನಾದ್ರೂ ಹೆವಿ ಫುಡ್ ತಿಂದಾಗ ಆಯಿಲಿ ಫುಡ್ ತಿಂದಾಗ ನಮಗೆ ಡೈಜೆಸ್ಟ್ ಆಗಿಲ್ಲ ಅಂತಂದಾಗ ಗ್ಯಾಸ್ಟ್ರಿಕ್ ಆ ರೀತಿ ಪ್ರಾಬ್ಲಮ್ ಆದಾಗ ನಾವು ಲೆಮನ್ ಹನಿ ಆತರ ಮಿಕ್ಸ್ ಮಾಡಿ ಹಾಟ್ ವಾಟರ್ ಆತರ ತಗೊಂಡಿರ್ತೀವಿ ಇದು ಡಿಟಾಕ್ಸ್ ಮಾಡೋದು ಬಂದ್ಬಿಟ್ಟು ತುಂಬಾನೇ ಒಳ್ಳೇದು ಅಂತ ಹೇಳಬಹುದು ನಮಗೆ ನಾನು ವರ್ಕೌಟ್ ಮಾಡಬೇಕಾದ್ರೂ ಕೂಡ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಸ್ವೆಟ್ಟಿಂಗ್ ತುಂಬಾ ಬೇಗ ಬರುತ್ತೆ ಸ್ವೆಟ್ ಆಗ್ಬಿಟ್ಟು ನಿಮ್ದು ಏನಿದೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಬೇಗ ಏನಂತಾರೆ ಸ್ವೆಟ್ ಬೇವರಿನ ಮೂಲಕ ಆಚೆ ತೆಗೆಯುತ್ತೆ ಸೋ ಅದು ನಾನು ತುಂಬಾನೇ ಅಬ್ಸರ್ವ್ ಮಾಡಿರೋದು ನಾನು ಯೂಸ್ ಮಾಡ್ತಿದ್ದಾಗ ಆಮೇಲೆ ಇಮ್ಯುನಿಟಿ ಹರ್ಬ್ಸ್ 10 ಇಮ್ಯುನಿಟಿ ಬೂಸ್ಟರ್ಸ್ ಇದೆ ಇದರಲ್ಲಿ ಸೋ ನಿಮಗೆ ನೀವು ತಗೊಂಡ್ರೆ ಖಂಡಿತ ನೋಡಬಹುದು ಇದರ ವೆಬ್ಸೈಟ್ ಅಲ್ಲಿ ನೋಡಿದ್ರು ಕೂಡ ನಿಮಗೆ ಲಿಸ್ಟ್ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮಗೆ ಓದೋಷ್ಟು ಇಂಟ್ರೆಸ್ಟ್ ಇದ್ರೆ ಖಂಡಿತ ಎಲ್ಲಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಇದು ಪ್ಯೂರ್ ವೆಜಿಟೇರಿಯನ್ ಅವರೇ ಹೇಳಿರೋದು ಸೋ ಪ್ಯೂರ್ ವೆಜಿಟೇರಿಯನ್ ನನಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಖಂಡಿತ ಯೂಸ್ ಮಾಡಬಹುದು ಪ್ರತಿಯೊಬ್ಬರು ನನಗಂತೂ ಸ್ಕಿನ್ ಅಲ್ಲಿ
ಯಾವುದೇ ರೀತಿ ಚೇಂಜಸ್ ಅಂತೂ ಕಾಣಿಸಿಲ್ಲ ಯಾಕಂದ್ರೆ ಇದರಲ್ಲಿ 3 ಮಂತ್ಸ್ ಯೂಸ್ ಮಾಡಿದ್ರೆ ಆಫ್ಟರ್ 3 ಮಂತ್ಸ್ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ 15 ಡೇಸ್ ಅಲ್ಲಿ ನಿಮಗೆ ಬಾಡಿ ಯಾವ ಪಾರ್ಟ್ ಅಲ್ಲಿ ಬೇಕ ಹೇರ್ ಅಲ್ಲಿ ಆಗಿರಬಹುದು ನೇಲ್ಸ್ ಅಲ್ಲಿ ಆಗಿರಬಹುದು ನಿಮಗೆ ಒಬ್ಬೊಬ್ಬರಿಗೆ ಸ್ಕಿನ್ ಕೂಡ ರಿಯಾಕ್ಟ್ ಆಗಬಹುದು ಅವರ ಬಾಡಿ ಟೈಪ್ ಅವರ ಬಾಡಿ ಟೈಪ್ ಮೇಲೆ ಈ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಆದ್ರೆ ಆಫ್ಟರ್ 3 ಮಂತ್ಸ್ ಯೂಸ್ ಮಾಡಿದ ಮೇಲೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ ಅಂತೀನಿ ಬಟ್ ನಾನು ಯೂಸ್ ಮಾಡ್ತಾ ಇದೀನಿ ನನಗೆ ಎಷ್ಟು 1 1/2 ಮಂತ್ ಆಗಿದೆ ಇದು ಫಸ್ಟ್ ಬಾಟಲ್ ಅಷ್ಟೇ ನನ್ನ 3 ಮಂತ್ಸ್ ಆದ್ಮೇಲೆ ನಾನು ಯೂಸ್ ಮಾಡಿದ್ರೆ ಖಂಡಿತ ಏನಾದರೂ ರಿಸಲ್ಟ್ ಬಂತ ಅಂತ ನಾನು ನಿಮಗೆ ನಿಜವಾಗ್ಲೂ ತಿಳಿಸ್ಕೊಡ್ತೀನಿ ಸೋ ಯಾರಾದರೂ ವುಮೆನ್ಸ್ ಯೂಸ್ ಮಾಡಬೇಕು ಅಂತಿದ್ರೆ ಖಂಡಿತ ಯೂಸ್ ಮಾಡಬಹುದು ಬಟ್ ನಿಮಗೆ ರಿಸಲ್ಟ್ ಆಫ್ಟರ್ 3 ಮಂತ್ಸ್ ಆದ್ಮೇಲೆ ಸಿಗುತ್ತೆ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ನಿಮಗೆ 15 ಡೇಸ್ 20 ಡೇಸ್ ಹೊರಗಡೆ ಸಿಗುತ್ತೆ ಇಷ್ಟೇ ನನ್ನ ಹಾನೆಸ್ಟ್ ರಿವ್ಯೂ ಯಾರಾದರೂ ಟ್ರೈ ಮಾಡಬೇಕು ಅಂತಿದ್ರೆ ಟ್ರೈ ಮಾಡಿ ಆದ್ರೆ ಖಂಡಿತ ಡೈಲಿ ಕನ್ಸ್ಯೂಮ್ ಮಾಡಬೇಕು ಒಂದಿನ ಬಿಟ್ಟು ಯೂಸ್ ಮಾಡಬೇಡಿ ಯಾವ ರೀತಿ ಅಂದ್ರೆ ನಾವು ಇವಾಗ 3 ಲೀಟರ್ಸ್ ಇವತ್ತು ನೀರು ಕುಡಿಬಿಟ್ಟು ಇನ್ನೊಂದು 1 ವೀಕ್ ಕುಡಿದೇ ಇರಕಾಗಲ್ಲ ಅಲ್ವಾ ಸೋ ಹಾಗೆ ಪ್ರತಿಯೊಂದು ಇಂಗ್ರೆಡಿಯಂಟ್ ಅಷ್ಟೇ ನಾವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಇದ್ದಾಗ ನಮಗೆ ಡಿಫರೆನ್ಸ್ ಏನಿದೆ ಬೆನಿಫಿಟ್ಸ್ ಏನಿದೆ ಅನ್ನೋದು ನಮ್ಮ ಬಾಡಿಗೆ ರಿಯಾಕ್ಟ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಗೊತ್ತಾಗೋದಕ್ಕೆ ಸ್ಕಿನ್ ಮೇಲೆ ಗೊತ್ತಾಗೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಸೋ ನಾನು ಹೇರ್ ಗೆ ಅಂತ ತರಿಸಿಲ್ಲ ಸ್ಕಿನ್ ಗೆ ಅಂತಾನೆ ತರಿಸಿದ್ದು ಸ್ವಲ್ಪ ಒಂಥರ ಏನಂತಾರೆ ಸ್ವಲ್ಪ ಡಲ್ ಸ್ಕಿನ್ ಇರೋದ್ರಿಂದ ನಾನು ತರಿಸಿದ್ದು ಬಟ್ ನನಗೇನು ಅಷ್ಟೊಂದು ಇಂಪ್ರೂವ್ಮೆಂಟ್ ಅಂತ ಕಾಣಿಸಿಲ್ಲ ನೋಡೋಣ ಇನ್ನೊಂದು ಬಾಟಲ್ ತರಿಸ್ಬಿಟ್ಟು ಯೂಸ್ ಮಾಡಿದ್ರೆ ಇನ್ನೊಂದು 3 ಮಂತ್ಸ್ ಆಫ್ಟರ್ 3 ಮಂತ್ಸ್ ಆದ್ಮೇಲೆ ನನ್ನ ಹಾನೆಸ್ಟ್ ರಿವ್ಯೂನ ಖಂಡಿತ ಶೇರ್ ಮಾಡ್ತೀನಿ ಯೂಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಮಿಸ್ ಮಾಡದೆ ಯೂಸ್ ಮಾಡಿ ಹೇರ್ಗಂತೂ ತುಂಬಾನೇ ಒಳ್ಳೆಯದು ಸ್ಕಿನ್ ಬಗ್ಗೆ ನಾನು ಅಷ್ಟೊಂದು ರಿವ್ಯೂ ಕೊಡೋಕ್ಕಾಗಲ್ಲ ಯಾಕಂದ್ರೆ ನನಗೆ ಏನು ಬೆನಿಫಿಟ್ಸ್ ನೋಡಿಲ್ಲ ನಾನು ಆಫ್ಟರ್ 3 ಮಂತ್ಸ್ ಅಂತ ಅವ್ರು ಹಾಕಿದರೆ ಅವರು ಮೆನ್ಷನ್ ಮಾಡಿದ್ದಾರೆ ನೀಟಾಗಿ ಏನು ಅಂದ್ರೆ ನಿಮಗೆ 3 ಮಂತ್ಸ್ ಆದ್ಮೇಲೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಅವ್ರು ಹೇಳಿದ್ದಾರೆ ಖಂಡಿತ ನನಗೆ ಕೊಡುತ್ತೆ ಅಂತ ನನಗೆ ಅನ್ಡೌಟೆಡ್ಲಿ ನಂಬಿಕೆ ಇದೆ ಸೊ ಯಾರಾದ್ರೂ ಯೂಸ್ ಮಾಡಬೇಕು ಅಂತಿದ್ರೆ ಖಂಡಿತ ಯೂಸ್ ಮಾಡಿ ನಿಮ್ಗೆ ಹೇಗೆ ಯೂಸ್ ಮಾಡೋದು ಇದನ್ನ ಅಂತಂದ್ರೆ ನಾನು ಒಂದು ವಿಡಿಯೋ ಮಾಡಿದೀನಿ ಅದನ್ನು ಕೂಡ ಹೇಗೆ ಯೂಸ್ ಮಾಡಬಹುದು ಅಂತ ಇದ್ರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಬಟ್ ನಾನು ನಿಮ್ಗೆ ಒಂದ್ಸತಿ ಲೈವ್ ಡೆಮೋ ಕೂಡ ತೋರಿಸ್ತೀನಿ ನೋಡ್ಬೋದು ಹೇಗೆ ಯೂಸ್ ಮಾಡೋದು 1 2 3 ಓಕೆ ಬನ್ನಿ ಒಟ್ಟಿವ ಗ್ರೀನ್ ಅಂಡ್ ಹರ್ಬ್ಸ್ ನ ಯಾವ ರೀತಿ ಯೂಸ್ ಮಾಡೋದು ಸಿಂಪಲ್ ಆಗಿ ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ನಾನಿವತ್ತು ಎಂಟಿ ಸ್ಟಮಕ್ ಅಲ್ಲಿ ಮಾರ್ನಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಇದು ಆಲ್ರೆಡಿ ಖಾಲಿ ಆಗ್ತಾ ಇದೆ ಇನ್ನೊಂದು 2-3 ಡೇಸ್ ಬರುತ್ತೆ ಅಷ್ಟೇ ಅವರು ಟೂತ್ಪಿಕ್ಸ್ ಆಡ್ ಮಾಡ್ಕೊಬೇಕು ಅಂತ ಕೊಟ್ಟಿದ್ದಾರೆ ಇದು ಸ್ಪೂನ್ ಕೂಡ ಅವರೇ ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಚಿಕ್ಕು ಸ್ಪೂನ್ ಅಲ್ಲಿ ಅದರಲ್ಲಿ 2 ಸ್ಪೂನ್ ಅಷ್ಟು ನಾವು ಫುಲ್ 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಯಾಕೇಜಿಂಗ್ ಯಾವ ರೀತಿ ಯಾವ ತರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೀಟ್ ಪ್ಯಾಕೇಜಿಂಗ್ ಇದೆ ಈ ರೀತಿ ಬಾಟಲ್ ಅಲ್ಲಿ ಒಂದು ಕವರ್ ಅಲ್ಲಿ ಕೊಟ್ಟಿರ್ತಾರೆ ತುಂಬಾನೇ ಏರ್ ಟೈಟ್ ಆಗಿ ಕ್ಲೀನ್ ಆಗಿರುತ್ತೆ ಪ್ಯಾಕೇಜಿಂಗ್ ವಾಸ್ ಗುಡ್ ನಾನು 2 ಸ್ಪೂನ್ ಅಷ್ಟು ಒಂದು ಗ್ಲಾಸ್ ಅಲ್ಲಿ ಆಡ್ ಮಾಡಿದೀನಿ ನಿಮ್ಗೆ ಎಷ್ಟು ನೀರು ಬೇಕು 200 ml ಅವ್ರು ಹೇಳಿರೋದು ನಾನೇನ್ ಮಾಡ್ತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸತಿ ಫುಲ್ ವಾಟರ್ನ ಆಡ್ ಮಾಡೋದ್ರಿಂದ ಅದು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಅನ್ಸುತ್ತೋ ಅಷ್ಟು ನೀರು ಆಡ್ ಮಾಡ್ಕೊಳ್ಳಿ 200 ml ನೀರನ್ನ ಆಡ್ ಮಾಡ್ಕೊಬೇಕು ನೋಡ್ತಾ ಇದ್ರಲ್ಲ ಎಷ್ಟು ಗ್ರೀನಿಶ್ ಆಗಿದೆ ನೋಡಿದ್ರೆ ಟೇಸ್ಟ್ಗಿಂತ ನಮಗೆ ಕಲರ್ ನೋಡಿದ್ರೇ ಕುಡಿಬೇಕು ಅನ್ಸುತ್ತೆ ಅಷ್ಟು ಟೆಂಪ್ಟಿಂಗ್ ಆಗಿ ಗ್ರೀನ್ ಕಲರಲ್ಲಿ ತುಂಬ ಡಾರ್ಕ್ ಗ್ರೀನ್ ಕಲರಲ್ಲಿ ಇರುತ್ತೆ ಯಾವ ರೀತಿ ಇರುತ್ತೆ ಟೇಸ್ಟ್ ಅಂತಂದ್ರೆ ಅಷ್ಟೊಂದು ಟೇಸ್ಟಿಯಾಗಿ ಏನು ಇರಲ್ಲ ಅಷ್ಟು ಟೇಸ್ಟಿಗೆ ಇಲ್ಲದೇನೂ ಇರಲ್ಲ ತುಂಬಾ ಹುಳಿ ಹುಳಿ ತರ ಇರುತ್ತೆ ತುಂಬಾ ಹುಳಿಯಲ್ಲ ಲೈಟ್ ಆಗಿ ಹುಳಿ ತರ ಇರುತ್ತೆ ಸೊ ಪರ್ಫೆಕ್ಟ್ ಆಗಿ ಮಿಕ್ಸ್ ಮಾಡಿದೀನಿ ನಾನು ಇವಾಗ ಸಿಪ್ ಮಾಡಿ ಕುಡಿತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಎವ್ರಿಡೇ ಮಾರ್ನಿಂಗ್ ಇಲ್ಲ ಎವ್ರಿಡೇ ನಿಮ್ಗೆ ಫ್ರೀ ಇದ್ದಾಗ ಇದನ್ನ ಕುಡಿಬಹುದು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಎಲ್ಲಾನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನೆಕ್ಸ್ಟ್ ಒಂದು ರಿವ್ಯೂ ಜೊತೆ ಬರ್ತೀನಿ ನಿಮ್ಗೆ ಮಿಸ್ ಮಾಡಿದ ವಿಡಿಯೋ ನೋಡ್ತಾ ಇರಿ.